ನಮ್ಗೆ ಯಾರು ಈ ಆರು ಜನಕ್ಕೋಸ್ಕರ ನಮ್ಮ ಭವಿಷ್ಯ ಹಾಳು ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಇವರ ಆರು ಜನಕ್ಕೋಸ್ಕರ ನಾವು ಅವರ ತಾಳಕ್ಕೆಲ್ಲ ಕುಣಿಲಿಕ್ಕೆ ನಮ್ಗೆ ಆಗುದಿಲ್ಲ. ಇವರು ನಿನ್ನೆ ಮುನ್ನೆ ಬಂದವರೆಲ್ಲ ಹಿಜಾಬ್ ಆಗ್ತೇವೆ ಅದಾಗ್ತೇವೆ ಇದಾಗ್ತೇವೆ ಅಂತ ಒಂದೊಂದು ರೂಲ್ಸ್ ಎಲ್ಲ ಮಾಡ್ತಿದ್ದಾರೆ. ಇವ್ರು ಇವರದ್ದೇ ರೂಲ್ಸ್ ಮಾಡ್ತಿದ್ದಾರೆ. ನಾನು 5 ವರ್ಷ ಕಲ್ತಿದ್ದೀವರೆಗೆ ನಾನು ಇಲ್ಲೇ ಕಲ್ತದ್ದು, ಇದೇ ಕ್ಯಾಂಪಸ್ ಅಲ್ಲಿ ಕಲ್ತದ್ದು. ನಾನು ಆದಷ್ಟು ಬೇಗ ಇದೆ ಇದೆಲ್ಲ ಮುಗ್ದು ಕಾಲೇಜ್ ಇಲ್ಲ ಯಾರು ಸಹ ಹಾಕಿರ್ಲಿಲ್ಲ. ಫಸ್ಟ್ ಇಯರ್ ಇಂದ ಹಾಕ್ತಿದ್ದೇವೆ ಅಂತ ಹೇಳ್ತಿದ್ದಾರಲ್ಲ. ಫಸ್ಟ್ ಇಯರ್ ಯಾವಾಗ ಕ್ಲಾಸ್ ಆಗಿದೆ? ಫಸ್ಟ್ ಇಯರ್ ಅಲ್ಲಿ ನಮ್ಮನ್ನು ಆನ್ಲೈನ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ಕಳಿಸಿದ್ದು. 3 ತಿಂಗಳು ಕ್ಲಾಸ್ ಆದದ್ದು, 3 ತಿಂಗಳಲ್ಲಿ ಹಿಜಾಬ್ ಹಾಕ್ತಾರೆ. ನಾವೇ ಅಲ್ಲಿ ಇದ್ದೇವೆ, ನಾವೇ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಎಲ್ಲರನ್ನ ಸಹ ನೋಡಿದ್ದೇವೆ. ಯಾರು ಸಹ ಹಾಕಿರ್ಲಿಲ್ಲ. ನೀವು ಮತ್ತೆ ನಿಮ್ಮ ಸ್ನೇಹಿತರು ಮೇಡಮ್ ಅವ್ರನ್ನ ನೋಡಿದ್ ಯಾವಾಗ? ಇದೇ ಡಿಸೆಂಬರ್ ನಮ್ಗೆ ಈ ಆರು ಜನಕ್ಕೋಸ್ಕರ ನಮ್ಮ ಭವಿಷ್ಯ ಹಾಳು ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಇವರ ಆರು ಜನಕ್ಕೋಸ್ಕರ ನಾವು ಅವರ ತಾಳಕ್ಕೆಲ್ಲ ಕುಣಿಲಿಕ್ಕೆ ನಮ್ಗೆ ಆಗುದಿಲ್ಲ. ಇವರು ನಿನ್ನೆ ಮುನ್ನೆ ಬಂದವರೆಲ್ಲ ಹಿಜಾಬ್ ಆಗ್ತೇವೆ ಅದಾಗ್ತೇವೆ ಇದಾಗ್ತೇವೆ ಅಂತ ಒಂದೊಂದು ರೂಲ್ಸ್ ಎಲ್ಲ ಮಾಡ್ತಿದ್ದಾರೆ. ಇವ್ರು ಇವರದ್ದೇ ರೂಲ್ಸ್ ಮಾಡ್ತಿದ್ದಾರೆ. ನಾನು 5 ವರ್ಷ ಕಲ್ತಿದ್ದೀವರೆಗೆ ನಾನು ಇಲ್ಲೇ ಕಲ್ತದ್ದು, ಇದೇ ಕ್ಯಾಂಪಸ್ ಅಲ್ಲಿ ಕಲ್ತದ್ದು. ನಾನು ಆದಷ್ಟು ಬೇಗ ಇದೆ ಇದೆಲ್ಲ ಮುಗ್ದು ಕಾಲೇಜ್ ಇಲ್ಲ ಯಾರು ಸಹ ಹಾಕಿರ್ಲಿಲ್ಲ. ಫಸ್ಟ್ ಇಯರ್ ಇಂದ ಹಾಕ್ತಿದ್ದೇವೆ ಅಂತ ಹೇಳ್ತಿದ್ದಾರಲ್ಲ. ಫಸ್ಟ್ ಇಯರ್ ಯಾವಾಗ ಕ್ಲಾಸ್ ಆಗಿದೆ? ಫಸ್ಟ್ ಇಯರ್ ಅಲ್ಲಿ ನಮ್ಮನ್ನು ಆನ್ಲೈನ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ಕಳಿಸಿದ್ದು. 3 ತಿಂಗಳು ಕ್ಲಾಸ್ ಆದದ್ದು, 3 ತಿಂಗಳಲ್ಲಿ ಹಿಜಾಬ್ ಆಗ್ತಾರೆ. ನಾವೇ ಅಲ್ಲಿ ಇದ್ದೇವೆ, ನಾವೇ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಎಲ್ಲರನ್ನ ಸಹ ನೋಡಿದ್ದೇವೆ. ಯಾರು ಸಹ ಹಾಕಿರ್ಲಿಲ್ಲ. ನೀವು ಮತ್ತೆ ನಿಮ್ಮ ಸ್ನೇಹಿತರು ಇದೇ ಡಿಸೆಂಬರ್ ಇಂದ ಇಲ್ಲಿ ಎಕ್ಸಾಮ್ ನಡೀತಾ ಇದೆ.